ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಅಜಿತ್. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಮನುಷ್ಯ ಎಷ್ಟು ಒಂದು ಅತಿಯಾಸ ಹಿಡಿದ ಒಂದು ಜೀವಿ ಅಂದರೆ, ಯಾವತ್ತೂ ಕೂಡ ನೇಚರ್ ಜೊತೆನೆ ಕಾಂಪಿಟೇಷನ್ ಕೊಡ್ತಾ ಇರ್ತಾನೆ. ಆದರೆ ಆ ನೇಚರ್ ನಮ್ಮನ್ನ ಹೇಗೆ ಸೋಲಿಸುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡಿ ತಿಳ್ಕೊತೀರಾ. ಆ್ಯಂಡ್ ಅದೇ ಥರ 1970s ಒಂದು ಕಾಲಘಟ್ಟ. ಆ ಒಂದು ಕಾಲಘಟ್ಟದಲ್ಲಿ ಎರಡು ದೇಶಗಳ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇರುತ್ತೆ. ಅಮೆರಿಕ ಮತ್ತು ರಷ್ಯಾ ಎರಡು ದೇಶಗಳು ಕೂಡ ಕೋಲ್ಡ್ ವಾರ್ ನಲ್ಲಿ ಭಾಗಿಯಾಗಿರುತ್ತೆ. ಈ ಕೋಲ್ಡ್ ವಾರ್ ಅಂದ್ರೆ ಏನು ಅಂತ ನೋಡಿದ್ರೆ, ನಾ ಮುಂದು ನೀ ಮುಂದು ಅಂತ ಹೊಡೆದಾಡ್ತಾ ಇರ್ತಾರೆ. ನನ್ನ ಸಾಧನೆ ದೊಡ್ಡದು, ನಿನ್ನ ಸಾಧನೆ ದೊಡ್ಡದು ಅಂತ. ಹಾಗೆ ಅಮೆರಿಕ ರಷ್ಯಾ ಮಾತ್ರ ಹೊಡೆದಾಡ್ತಾನೆ ಇತ್ತು. ಸೊ ಆ ರಷ್ಯಾ ಏನ್ ಮಾಡುತ್ತೆ ಅಂದ್ರೆ, ನಾನು ಮುಂದೆ ಇರಬೇಕು ಅಂತ ಹೇಳೋದಕ್ಕೋಸ್ಕರ ಸ್ಪೇಸ್ಗೆ ಫಸ್ಟ್ ಕಾಲ ನೀಡ್ತಾರೆ. ಸೊ ಇದನ್ನು ಸಹಿಸಿದಂತ ಈ ಒಂದು ಅಮೆರಿಕ ಚಂದ್ರಯಾನಕ್ಕೆ ಒಂದು ಡೈರೆಕ್ಟ್ ಆದಂತ ಒಂದು ದಾರಿಯನ್ನೇ ಮಾಡಿಕೊಡ್ತಾರೆ. ಚಂದ್ರಯಾನದಲ್ಲಿ ಮನುಷ್ಯನನ್ನು ಇಳಿಸಿ ಮೊದಲನೇ ಬಾರಿಗೆ ಚಂದ್ರ ಸ್ಪೇಸ್ ನಲ್ಲಿ ಮನುಷ್ಯರನ್ನ ಕರ್ಕೊಂಡು ಹೋಗಿದ್ರು ಅಮೆರಿಕ ಅಂತ ಹೇಳ್ಬಿಟ್ಟು ಹೆಸರನ್ನು ತಗೊಳ್ಳುತ್ತೆ. ಇದಾದ ನಂತರ ಅಮೆರಿಕ ಏನ್ ಮಾಡುತ್ತೆ, ಇನ್ನು ನಮ್ಮ ಸಾಧನೆ ಸ್ಪೇಸ್ ಅಲ್ಲಿ ಮುಗೀತು, ಸೊ ನಾವು ಭೂಮಿಯಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅರ್ಥ್ ನ ಡೀಪೆಸ್ಟ್ ಹೋಲ್ ನ ಡಿಗ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸೊ ಅವ್ರು ಡಿಗ್ ಮಾಡಿದಂತ ಹೋಲ್ ನ ಡೀಪ್ ಎಷ್ಟು ಅಂತ ನೋಡಿದ್ರೆ 9 kilometers ಅಂತ ಹೇಳ್ಬೋದು, 9.5 kilometers. ಸೊ ಇದನ್ನು ಅಲ್ಲಿಗೆ ಅವರು ಹೋಗ್ತಾ ಇರ್ಬೇಕಾದ್ರೆ ಅವ್ರು ಸ್ಟಾಪ್ ಮಾಡಿಬಿಡ್ತಾರೆ, ಯಾಕಂದ್ರೆ ಇದಕ್ಕೆ ತುಂಬಾ ವೆಚ್ಚ ತಗೊಳುತ್ತೆ ಅಂತ ಹೇಳ್ಬಿಟ್ಟು. ಇದಾದ ನಂತರ ರಷ್ಯಾ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ರಷ್ಯಾ ಸುಮ್ಮನೆ ಇರಲ್ಲ, ಸೊ ನಾವು ಎರ್ತಲಾದ್ರೂ ನಾವೇ ಫಸ್ಟ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಹೋಲ್ ನ ಡೀಪ್ ಆಗಿ ಡಿಗ್ ಮಾಡ್ತಾನೆ ಹೋಗ್ತಾರೆ ರಷ್ಯಾದಲ್ಲಿ. ಅದು ಹೋಗ್ತಾ ಹೋಗ್ತಾ ಒಂದು ವಿಷಯ ರಷ್ಯಾದವರಿಗೆ ಸಿಗುತ್ತೆ. ಆ ವಿಷಯ ಏನು ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಅಂಡ್ ಅದೇ ತರ ಅವ್ರಿಗೆ ಒಂದು ವಾಯ್ಸ್ ನು ಕೇಳುತ್ತೆ. ಆ ವಾಯ್ಸ್ ನ ನೀವು ಕೇಳಿಸ್ಕೊಂಡ್ ಬನ್ನಿ. ಈ ವಾಯ್ಸ್ ನ ಕೇಳಿ ಅಲ್ಲಿರುವ ಆ ಒಂದು ಸುತ್ತಮುತ್ತಲಿನ ವಿಲೇಜ್ ನಲ್ಲಿರುವ ಜನರು ಹೇಳ್ತಾ ಇದ್ದಾರೆ, ಈ ಒಂದು ರಂಧ್ರವನ್ನು ಇವರು ಕೊರೆದು ಒಂದು ನರಕಕ್ಕೆ ದಾರಿಯನ್ನು ಸೃಷ್ಟಿಸಿದ್ದಾರೆ. ಸೊ ಆ ನರಕದಿಂದ ಟಾರ್ಚರ್ ಮಾಡುವಂತ ಸೌಂಡ್ ಗಳೆಲ್ಲ ನಮಗೆ ಕೇಳಿಸ್ತಾ ಇದೆ ನೈಟ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಂತ ಒಂದು ಸೌಂಡ್ ಕ್ಲಿಪ್ಸ್ ಇದು ಅಂತ ಹೇಳ್ಬೇಕು. ಆ ಊರಿನ ಜನರು ಹೇಳೋದಕ್ಕೆ ಈ ತರ ಹೇಳೋದಕ್ಕೆ ಏನ್ ಕಾರಣ, ಅಂಡ್ ಆ ಸೈಂಟಿಸ್ಟ್ ನ ಪ್ರಕಾರ ಇದಕ್ಕೆ ಏನ್ ಕಾರಣ ಅನ್ನೋದನ್ನ ನಾನು ಇವತ್ತು ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ಅಂಡ್ ನೀವು ಇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾದ್ರೆ ಪಕ್ಕದಲ್ಲಿ ಬೆಲ್ ಐಕನ್ ನ ಪ್ರೆಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಡೀಪೆಸ್ಟ್ ಹೋಲ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಯಾರು ಸೃಷ್ಟಿಸಿದ್ರು ಅಂತ ನೋಡಿದ್ರೆ, ಫಸ್ಟ್ ಅಮೆರಿಕನ್ಸ್ ಅಂತ ಹೇಳ್ಬೋದು. ಸೊ ಅಮೆರಿಕನ್ 1961 ಅಲ್ಲಿ ಈ ಒಂದು ಪ್ರಾಜೆಕ್ಟ್ ನ ಕೈಗೆತ್ತುಕೊಳ್ತಾರೆ. ಸೊ ಓಕ್ಲಹೋಮಾ ಅನ್ನೋ ಒಂದು ಸಿಟಿಯಲ್ಲಿ ಈ ಒಂದು ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಸ್ಟಾರ್ಟ್ ಮಾಡಿದ ತಕ್ಷಣ ಇವರು ಹಲವಾರು ಕಷ್ಟಗಳನ್ನ ಎದುರಿಸ್ತಾರೆ. ಸೊ ಅಮೆರಿಕದವರು ಎಷ್ಟು ಕಿಲೋಮೀಟರ್ ತನಕ ಒಂದು ಡೀಪ್ ಆದ ಒಂದು ಹೋಲ್ ಅನ್ನು ಕೊರಿತಾರೆ ಅಂದ್ರೆ, 9.5 kilometers ತನಕ ಭೂಮಿಯ ಅಡಿಯಲ್ಲಿ ಈ ಒಂದು ಡೀಪ್ ಆದ ಹೋಲ್ ಅನ್ನು ಕೊರಿತಾರೆ. ಸೊ ಹಾಗೆ ಕುರಿತಾ ಇರ್ಬೇಕಾದ್ರೆ ಅಮೆರಿಕನ್ನಿಗೆ ಹಲವಾರು ಅಡ್ಡಿಗಳು ಉಂಟಾಗುತ್ತೆ. ಜಸ್ಟ್ ಒಂದು 5 kilometers ನ ರೀಚ್ ಮಾಡ್ಬೇಕಾದ್ರೆ ಅವ್ರು ಹಾಕಿರೋ ಒಂದು ಡ್ರಿಲ್ಲಿಂಗ್ ಮಿಷಿನ್ಸ್ ಎಲ್ಲ ವರ್ಕ್ ಮಾಡೋದಾಗ್ತದೆ. ಅಂಡ್ ಆ ಡ್ರಿಲ್ಲಿಂಗ್ ಪೈಪ್ ಎಲ್ಲ ಕೂಡ ಸುಟ್ಟು ಕರಕಲಾಗುತ್ತೆ, ಯಾಕಂದ್ರೆ ಆ ಒಂದು ಭೂಮಿಯ ಅಡಿಯಲ್ಲಿರುವಂತ ಒಂದು ತಾಪಮಾನಕ್ಕೆ, ಯಾಕಂದ್ರೆ ಒಂದು ಕ್ರಸ್ಟ್ ನ ಒಂದು ತಾಪಮಾನವನ್ನು ರೀಚ್ ಮಾಡುವಾಗಲೇ ಅವರು 200 degrees Celsius ನ ತಾಪಮಾನವನ್ನು ಮುಟ್ಟಿರ್ತಾರೆ. ಸೊ ಅದರಿಂದ ಹಲವಾರು ಖರ್ಚುಗಳನ್ನು ನಾವು ಇನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಮೆರಿಕನ್ಸ್ ಈ ಒಂದು ಪ್ರಾಜೆಕ್ಟ್ ನ ಕೈ ಬಿಡ್ತಾರೆ. ಇದಾದ ನಂತರ ರಷ್ಯನ್ಸ್ ಈ ಪ್ರಾಜೆಕ್ಟ್ ನ ಕೈಗೆತ್ಕೋತಾರೆ. ಸೊ ಕೈಗೆತ್ಕೊಂಡ ತಕ್ಷಣ ಈ ಒಂದು ರಷ್ಯನ್ಸ್ ನ ಒಂದು ಏಮ್ ಏನಾಗಿತ್ತು ಅಂದ್ರೆ, ಅಮೆರಿಕ ಮಾಡಿದಕ್ಕಿಂತ ಇಂಪಾಸಿಬಲ್ ಅನ್ನೋ ತರ ಒಂದು ಸಾಧನೆಯನ್ನು ನಾವು ಭೂಮಿಗೆ ಮಾಡಿ ಈ ಒಂದು ಭೂಮಿಯಲ್ಲಿರೋ ಜನರಿಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ರಷ್ಯಾದವರು ಈ ಒಂದು ಪ್ರಾಜೆಕ್ಟ್ ನ ತಗೊಂಡು ಟ್ರೈ ಮಾಡ್ತಾ ಇರ್ತಾರೆ. ಸೊ ಅವರ ಒಂದು ರೀಚ್ ಎಷ್ಟಾಗಿರುತ್ತೆ ಅಂದ್ರೆ, ಭೂಮಿಯ ಕ್ರಸ್ಟ್ ನ ನಾವು ರೀಚ್ ಆಗಬೇಕು ಅಂತ. ಕ್ರಸ್ಟ್ ಎಷ್ಟಿರುತ್ತೆ ಅಂತ ನೋಡಿದ್ರೆ, ಈ ಒಂದು ಭೂಮಿಯ ಮೇಲ್ಪದರದಿಂದ 40 kilometers ಆಳದಲ್ಲಿದೆ. ಸೊ ಈ ಕ್ರಸ್ಟ್ ಆದ್ಮೇಲೆ ಮೆಲೆಂಟ್ ಅನ್ನೋ ಒಂದು ಭಾಗ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ ನಂತರ ಔಟರ್ ಕೋರ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಈ ಔಟರ್ ಕೋರ್ಗೆ ಎಷ್ಟು ನಾವು ಪಯಣ ಮಾಡಬೇಕು ಅಂತ ಹೇಳಿದ್ರೆ ನೋಡಿದ್ರೆ, ಸುಮಾರು ಬರೋಬ್ಬರಿ 2000 kilometers ಅಷ್ಟು ಭೂಮಿಯನ್ನು ಅಗಿಬೇಕಾಗುತ್ತೆ. ಅಂಡ್ ಅದಾದ ನಂತರ ಇನ್ನರ್ ಕೋರ್ ಅಂತ ಇದೆ. ಸೊ ಇನ್ನರ್ ಕೋರ್ಗೆ ಹೋಗ್ಬೇಕಾದ್ರೆ ನಾವು 2000-4000 kilometers ತನಕ ಆಗಿಬೇಕಾಗುತ್ತೆ. ಅಂಡ್ ಆ ಇನ್ನರ್ ಕೋರ್ ನ ತಾಪಮಾನ ಎಷ್ಟಿರುತ್ತೆ ಅಂತ ನೋಡಿದ್ರೆ, ಆಸ್ ವೆಲ್ ಆಸ್ ಸನ್ಗೆ ಎಷ್ಟು ಒಂದು ತಾಪಮಾನ ಇರುತ್ತೋ, 6000 degrees Celsius. ಸೊ ನಾವು ಅದನ್ನ ಯಾವತ್ತೂ ಕೂಡ ಟಚ್ ಮಾಡೋಕ್ಕಾಗಲ್ಲ ಹ್ಯೂಮನ್ ಇಂದ, ಯಾಕಂದ್ರೆ ಅದು ಅಷ್ಟು ಅನ್ಇಮ್ಯಾಜಿನಬಲ್ ತಾಪಮಾನ ಅಂತ ಹೇಳ್ಬೇಕು. ಸೊ ಈ ರಷ್ಯನ್ಸ್ ಏನ್ ಮಾಡ್ತಾರೆ ಅಂತ ನೋಡಿದ್ರೆ, ಈ ಕ್ರಸ್ಟ್ ನ ಅಗಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ 1970s ನಲ್ಲಿ. ಸೊ 1970s ನಲ್ಲಿ ಸ್ಟಾರ್ಟ್ ಮಾಡಿದಂತ ಈ ಒಂದು ಪ್ರಾಜೆಕ್ಟ್ ನ ಅವರು ಬರೋಬ್ಬರಿ 20 ವರ್ಷಗಳ ತನಕ ಮಾಡಿರ್ತಾರಂತೆ. ಸೊ ಆ ಒಂದು ಜಸ್ಟ್ 12.2 kilometers ನ ರೀಚ್ ಮಾಡೋದಕ್ಕೋಸ್ಕರ
ಇಪ್ಪತ್ತು ವರ್ಷಗಳ ಒಂದು ಕಾಲಗಳನ್ನ ತಗೊಂಡಿದ್ದಾರೆ ಇವರು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ 1970s ನೈನ್ಟೀನ್ 1975 ತನಕ ಇವರು ಕಂಟಿನ್ಯೂಸ್ ಆಗಿ ಕೊರೆದು ಅಮೆರಿಕದ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡ್ತಾರೆ. ಸೊ ಅಮೆರಿಕ 9 ಕಿಲೋಮೀಟರ್ ನ ಕೊರೆದಿತ್ತು, ಅಮೆರಿಕವನ್ನು ಕೊರೆದ ಒಂದು ದೂರವನ್ನು ಕ್ರಮಿಸಕ್ಕೆ ಇವರಿಗೆ 9 ವರ್ಷಗಳಾಗಿರುತ್ತೆ. ಸೊ 9 ವರ್ಷಗಳಲ್ಲಿ ಇವರು 10 ಕಿಲೋಮೀಟರ್ ನ ರೀಚ್ ಮಾಡಿರ್ತಾರೆ. ಸೊ 10 ಕಿಲೋಮೀಟರ್ ರೀಚ್ ಮಾಡೋದಕ್ಕೋಸ್ಕರನೇ ಹಲವಾರು ಒಂದು ಅಡೆತಡೆಗಳು ಇವರ ಒಂದು ಎದುರಾಗುತ್ತೆ. ಯಾಕಂದ್ರೆ 5 ಕಿಲೋಮೀಟರ್ ಹೋಗ್ತಾ ಇರಬೇಕಾದ್ರೆ ಇವರಿಗೆ ಹಲವಾರು ಅಡೆತಡೆಗಳು ಉಂಟಾಗುತ್ತೆ. ಸೊ ಹಾಗೆ ಉಂಟಾದ ಅಡೆತಡೆಗಳನ್ನೆಲ್ಲ ಕ್ರಮಿಸಿ ಇವರು ಹೋಗ್ತಾ ಇರ್ಬೇಕಾದ್ರೆ ಇವರು ಹಾಕುವಂತ ಪೈಪ್ಗಳು 5 ಕಿಲೋಮೀಟರ್ ನ ನಂತರ ಡ್ರಿಲ್ಲಿಂಗ್ ಮಿಷಿನ್ ಕೆಟ್ಟೋಗೋದಾಗಲಿ, ಇವರ ಪೈಪ್ಗಳೆಲ್ಲ ಮೆಲ್ಟ್ ಆಗೋದಾಗಲಿ, ಯಾಕಂದ್ರೆ ಹೋಗ್ತಾ ಹೋಗ್ತಾ ಆ ಒಂದು ಭೂಮಿಯ ತಾಪಮಾನ ಮತ್ತು ಆ ಭೂಮಿಯ ಒಂದು ಸೆಳೆತ ಇದೆಲ್ಲ, ಸೊ ಅದಕ್ಕೆ ಪೈಪ್ಗಳೆಲ್ಲ ಒಡೆದೋಗ್ತಿದ್ವಂತೆ, ಆ ಒಂದು ಪೈಪ್ಗಳು ಮೆಲ್ಟ್ ಆಗ್ತಾ ಇದ್ವು ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಷ್ಯಾ 5 ಕಿಲೋಮೀಟರ್ಗಳನ್ನ ದಾಟಿದ ನಂತರ ರಷ್ಯಾಗೆ ಹಲವಾರು ಒಂದು ಅನ್ಇಮ್ಯಾಜಿನಬಲ್ ಥಿಂಗ್ಸ್ ಎಲ್ಲ ಸಿಕ್ತು ಅಂತ ಹೇಳ್ಬೇಕು ಆ ಒಂದು ಭೂಮಿಯ ಕೋರ್ನಾಡಿ ಕ್ರಸ್ಟ್ ಅಡಿಯಲ್ಲಿ ಅಂತ ಹೇಳ್ಬೇಕು. ಯಾಕಂದ್ರೆ ಆ 2000 ಬಿಲಿಯನ್ ವರ್ಷಗಳ ಹಿಂದೆ ಸತ್ತಂತ ಒಂದು ಮ್ಯಾಕ್ರೋ ಜೀವಿಗಳಂತ ಹೇಳ್ತಾರಲ್ಲ, ಸೊ ಆ ಒಂದು ಜೀವಿಗಳ ಫಾಸಿಲ್ಸ್ ಎಲ್ಲ ಸಿಗುತ್ತೆ. ಸೊ ಸೈಂಟಿಸ್ಟ್ಗಳಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಆ ಒಂದು ಅಷ್ಟು ಆಳಗಳಲ್ಲಿ ಆ ಒಂದು ಜೀವಿಗಳು ಹೇಗೆ ಹೋಗಿ ಸೇರ್ಕೊಂಡ್ವು, ಆ ಒಂದು ಜೀವಿಗಳು ಹೇಗೆ ಅಲ್ಲಿ ಬದುಕಿದ್ವು ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಇವತ್ತಿನ ತನಕ ಉಳಿದಿದೆ. ಅಂಡ್ ಅದಾದ ನಂತರ ಒಂದು 7 ಕಿಲೋಮೀಟರ್ ದಾಟಿದ ನಂತರ ಭೂಮಿಯ ಅಡಿಯಲ್ಲಿ ನೀರಿನ ಅರಿವು ಹೋಗುವಂತ ನೋಡ್ತಾರೆ. ಸೊ ಇದನ್ನ ನೋಡಿದಂತ ಒಂದು ಸೈಂಟಿಸ್ಟ್ಗಳಿಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕೆಂದ್ರೆ ಅಷ್ಟು ತಾಪಮಾನದಲ್ಲಿ ಭೂಮಿಯ ಅಡಿಯಲ್ಲಿ ಹೇಗೆ ಈ ನೀರು ಡ್ರೈ ಆಗದೆ ಇದೆ ಅಂತ ಒಂದು ಕ್ವಶನ್ ಮಾರ್ಕ್ ಅವರ ಒಂದು ಮೈಂಡ್ ಅಲ್ಲಿ ಬರುತ್ತೆ. ಹೀಗೆ 9 ಕಿಲೋಮೀಟರ್ ದಾಟಿ ಹೋಗ್ತಾ ಇರ್ಬೇಕಾದ್ರೆ ನೀರು ಮತ್ತು ಮಣ್ಣು ಹೈಡ್ರೋಜನ್ ಮತ್ತು ಮಣ್ಣು ಆ ಎರಡು ಮಿಕ್ಸ್ಚರ್ ನ ಒಂದು ಫಾರ್ಮ್ಯಾಟ್ ಅಲ್ಲಿ ಸಿಗುತ್ತೆ ಅವರಿಗೆ. ಸೊ ಇಂತಹ ಹಲವಾರು ವಿಷಯಗಳನ್ನ ಇವ್ರು ಕಂಡುಹಿಡಿದ್ರು ಅಂತ ಹೇಳ್ಬೇಕು ರಷ್ಯನ್ಸ್ ಬಂದ್ಬಿಟ್ಟು. ಅದಾದ ನಂತರ 12.2 ಕಿಲೋಮೀಟರ್ಗಳನ್ನ ರೀಚ್ ಮಾಡ್ತಾರೆ ರಷ್ಯನ್ಸ್ ಬಂದ್ಬಿಟ್ಟು, ಅದು 20 ವರ್ಷಗಳ ನಂತರ. ಸೊ ಈ ತರ ರೀಚ್ ಮಾಡ್ಬೇಕಾದ್ರೆ ಅದಾದ ನಂತರ ಯಾವುದೇ ತರಹದ ಎಕ್ವಿಪ್ಮೆಂಟ್ಸ್ ಭೂಮಿಯ ಒಳಗಡೆ ಹೋಗ್ತಾ ಇಲ್ಲ, ಅಷ್ಟು ಭೂಮಿಯ ಒಂದು ಆ ಒಂದು ಕಲ್ಲಿನ ಪದರಗಳು ಅಷ್ಟು ಸ್ಟ್ರಾಂಗ್ ಆಗಿದ್ವೆ. ಅದೇ ತರ ಒಂದು ತಾಪಮಾನ 250 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗಿತ್ತಂತೆ. ಸೊ ಆ ಒಂದು ಸೆಲ್ಸಿಯಸ್ ನ ತಡಿಯಕ್ಕಾಗದೆ ಯಾವುದೇ ಎಕ್ವಿಪ್ಮೆಂಟ್ಸ್ ಕೂಡ ಮೆಲ್ಟ್ ಆಗಿ ಹೊರಗಡೆ ತೆಗಿಬೇಕಾದ್ರೆ ಏನು ಕೂಡ ಇರ್ತಿರಲಿಲ್ಲ ಅಂತ, ಅಷ್ಟು ಮೆಲ್ಟ್ ಆಗಿ ಹೋಗ್ತಾ ಇತ್ತಂತೆ. ಸೊ ಇದರಿಂದ ಇನ್ಮೇಲೆ ನಾವು ಈ ಒಂದು ಪ್ರಾಜೆಕ್ಟ್ ನ ಕೈ ಬಿಡಬೇಕು. ಸೊ ಆವಾಗಿನ ಅಲ್ಲಿನ ರಷ್ಯನ್ಸ್ ಸರ್ಕಾರದ ಆಡಳಿತದಲ್ಲಿ ಜನರು ಎಲ್ಲರೂ ಕೂಡ ತುಂಬಾನೇ ಆತಂಕಕ್ಕೊಳಗಾಗಿದ್ರು. ಊಟ ಮಾಡಕ್ಕೆ ಊಟ ಇಲ್ಲ, ಇಲ್ಲಿ ನೀವು ಇನ್ನೂ ಪ್ರಾಜೆಕ್ಟ್ ನ ರನ್ ಮಾಡ್ತಾ ಇದ್ರ ಅಂತ ಹಲವಾರು ಆ ಒಂದು ರಷ್ಯಾ ಒಂದು ಸೋವಿಯತ್ ಯೂನಿಯನ್ ಬಂದ್ಬಿಟ್ಟು ಹಲವಾರು ದೇಶಗಳಾಗಿ ವಿಂಗಡಣೆ ಆಗುತ್ತೆ. ಸೊ ಅವಾಗ 1995 ಈ ರಷ್ಯನ್ಸ್ ಬಂದು ಈ ಪ್ರಾಜೆಕ್ಟ್ ನ ಸ್ಟಾಪ್ ಮಾಡ್ತಾರೆ, ಇನ್ಮೇಲೆ ಇದಕ್ಕೆ ನಾವು ಇನ್ವೆಸ್ಟ್ ಮಾಡಬಾರ್ದು ಅಂತ ಹೇಳಿ. ಸೊ ಇವತ್ತಿನ ತನಕ ಕೂಡ ಆ ಒಂದು ಹೋಲ್ ಡೀಪೆಸ್ಟ್ ಹೋಲ್ ಆಗಿದೆ ಅಂತ ತಿಳ್ಕೊಳ್ಳಿ. ಅದೇ ತರ ಆ ಒಂದು ವಿಲೇಜ್ ನಲ್ಲಿ ಇದ್ದ ಜನರು ಏನ್ ಹೇಳ್ತಿದ್ದಾರೆ ಅಂತ ನೋಡಿದ್ರೆ, ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ ನಂತರ ಆ ಒಂದು ಹೋಲ್ ನಲ್ಲಿ ಇವರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ನರಕಕ್ಕೆ ಒಂದು ದಾರಿಯನ್ನು ಉಂಟು ಮಾಡಿಕೊಟ್ಟಿದ್ದಾರೆ. ಆ ಒಂದು ಹೋಲ್ ನಿಂದ ಹಲವಾರು ಶಬ್ದಗಳು ಬರ್ತಾನೆ ಇದೆ, ಸೊ ನಮಗೆ ಅದು ಕೇಳ್ತಾನೆ ಇದೆ. ಸೊ ಆ ಒಂದು ಜಾಗದಿಂದ ನಾವೆಲ್ಲರೂ ಕೂಡ ಇವಾಗ ಖಾಲಿ ಮಾಡಿ ಹೊರಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಅಂಡ್ ಅದೇ ತರ ಆ ಒಂದು ಜಾಗದಲ್ಲಿ ಇವಾಗಿನ ತರಗ ಯಾರು ಕೂಡ ವಾಸಿಸ್ತಿಲ್ಲ, ಎಲ್ಲರೂ ಕೂಡ ಅಲ್ಲಿಂದ ವೆಕೇಟ್ ಮಾಡಿ ಹೋಗಿದ್ದಾರೆ. ಆ ಒಂದು ಪ್ಲೇಸ್ ನ ಅಬಾಂಡೆಡ್ ಪ್ಲೇಸ್ ಆಗಿ ಬಿಟ್ಟಿದ್ದಾರೆ. ಅಂಡ್ ಆ ಒಂದು ಪ್ಲೇಸ್ ಗೆ ಯಾರು ಕೂಡ ಹೋಗಂಗಿಲ್ಲ, ಇದು ಇಟ್ ಈಸ್ ಅ ರೆಸ್ಟ್ರಿಕ್ಟೆಡ್ ಏರಿಯಾ ಅಂತ ಹೇಳ್ತಿದ್ದಾರೆ. ಮೊದಲೇ ಹೇಳಿದಾಗೆ ಮನುಷ್ಯನ ಆಸೆಗೆ ಯಾವತ್ತು ಕೂಡ ಒಂದು ಮಿತಿ ಇರಲ್ಲ ಅಂತ ಹೇಳ್ಬೇಕು. ಸೊ ಹಾಗೆ ಭೂಮಿಯ ಒಳಗಡೆ ಏನಿರಬೇಕು ಅನ್ನೋ ಒಂದು ತಿಳಿದುಕೊಳ್ಳುವ ಆಸೆಯಲ್ಲಿ ಮನುಷ್ಯ ತಗೊಂಡಂತ ಒಂದು ಅನಾಹುತಕಾರಿ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು ಈ ಒಂದು ಎಕ್ಸ್ಪೆರಿಮೆಂಟ್ ನ. ಅಂಡ್ ಅದೇ ತರ ಈ ಒಂದು ನೇಚರ್ ನ ಮುಂದೆ ಯಾವ ಮನುಷ್ಯ ಶಕ್ತಿ ಕೂಡ ಯಾವತ್ತು ಕೂಡ ಗೆಲ್ಲಕ್ಕಾಗಲ್ಲ. ಅದು ಎಷ್ಟೇ ವರ್ಷಗಳಾದ್ರೂ ಅಷ್ಟೇ ನೇಚರ್ ನ ಒಂದು ಶಕ್ತಿ ಯಾವತ್ತು ಕೂಡ ಅನ್ಇಮ್ಯಾಜಿನಬಲ್. ಇಟ್ಸ್ ಅ ವೆರಿ ಪವರ್ಫುಲ್ ಶಕ್ತಿ ಅಂತ ಹೇಳ್ಬೇಕು, ಯಾರಿಂದ ಕೂಡ ಇಮ್ಯಾಜಿನ್ ಮಾಡಕ್ ಆಗದಷ್ಟು ಶಕ್ತಿ ಇದೆ. ಸೊ ಈ ಒಂದು ಟಾಪಿಕ್ ಇಷ್ಟ ಆಗಿದೆ, ಎಲ್ಲರ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್ ಟೇಕ್ ಕೇರ್, ಐ ವಿಲ್ ಸ್ಪ್ರೆಡ್ ಲವ್. ಬಾಯ್ ಬಾಯ್.